ಹರಿ ಓಂ. ಬಂಧುಗಳೇ, ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ಹಬ್ಬದ ಕೆಲವು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಶಿವರಾತ್ರಿ ಎಂದು ಶಿವನು ಪಾರ್ವತಿ ಸಹಿತನಾಗಿ ಭೂ ಸಂಚಾರವನ್ನು ಮಾಡುತ್ತಾನೆ. ಹೀಗಾಗಿ ಈ ದಿನವು ಶಿವನನ್ನು ಆರಾಧಿಸಲು ಒಳ್ಳೆಯ ದಿನ. ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಜಾಗರಣೆ ಮಾಡಿ ಈಶ್ವರನನ್ನು ಪೂಜಿಸಿದರೆ ನಮ್ಮ ಸಕಲ ಕಷ್ಟಗಳು ದೂರವಾಗುತ್ತದೆ, ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಅಂತ ಹೇಳಲಾಗುತ್ತದೆ. ಸಮಸ್ತ ಜಗತ್ತನ್ನು ದಹಿಸಲು ಸಿದ್ಧವಾಗಿದ್ದ ಹಾಲಹಲವನ್ನು ತನ್ನ ಗಂಟಲಿನಲ್ಲಿ ಬಚ್ಚಿಟ್ಟ ನೀಲಕಂಠ ಕೈಲಾಸನಾಥನಾದ ಶಂಕರನು ಮಹಾಶಿವರಾತ್ರಿಯ ದಿನ ಲಿಂಗವಾಗಿ ಉದ್ಭವಿಸಿದನೆಂದು ಆ ದಿನವೇ ಮಹಾಶಿವರಾತ್ರಿ ಎಂದು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಡೀ ಪ್ರಪಂಚವನ್ನು ರಕ್ಷಿಸುವ ಆ ಈಶ್ವರನು ಮಾಘ ಮಾಸದ ಚತುರ್ದಶಿ ಎಂದು ಭಕ್ತರಿಗಾಗಿ ಶಿವಲಿಂಗವಾಗಿ ಪೂಜಿಸಲ್ಪಡುತ್ತಿದ್ದಾನೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಭಕ್ತರ ಭಕ್ತಿಗೆ ಬೇಗನೆ ಒಲಿಯುವ ಪರಮೇಶ್ವರನನ್ನು ಎಲ್ಲರೂ ಆರಾಧಿಸುತ್ತಾರೆ. ಭಕ್ತರು ಭಕ್ತಿಯಿಂದ ಜಗದೀಶನಿಗೆ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಸಾಕು, ಪರಮೇಶ್ವರನು ಸಂತುಷ್ಟನಾಗುತ್ತಾನೆ. ಬನ್ನಿ, ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಮಹಾಶಿವರಾತ್ರಿಯ ಹಬ್ಬದ ದಿನ ಭಟ್ಕಳ ತಾಲೂಕಿನ ಅದರಲ್ಲೂ ಯಲ್ಲೋಡಿಕೌರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಯಲ್ಲೋಡಿಯಲ್ಲಿ ನಡೆಯುವ ಶಿವನ ಆರಾಧನೆಯಾದ ಡಕ್ಕೆ ಕುಣಿತದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಉತ್ತರ ಕನ್ನಡದಲ್ಲಿ ಭಟ್ಕಳ ತಾಲೂಕಿನ ಈ ಕೊಂಡ ಸಮುದಾಯ ಒಂದು ವಿಶಿಷ್ಟವಾದ ಸಮುದಾಯ ಆಗಿರುತ್ತದೆ. ಈ ಸಮುದಾಯದ ಪ್ರತಿ ಶಿವರಾತ್ರಿ ದಿನದಂದು ಒಂದು ಹುಲ್ಲಿನಿಂದ ಮಾಡಿದ ಒಂದು ಕಟ್ಟನ್ನು ಸುಟ್ಟುಕೊಂಡು ಅಲ್ಲಿಂದ ಯಾರ ಮೂಲ ನಮ್ಮ ಗ್ರಾಮದ ಆ ಭಾಗದ ಗೊಂಡ್ರ ಮನೆ ಏನಿರ್ತದೆ ಮೂಲ ಗೊಂಡ್ರ ಮನೆಯಿಂದ ಪ್ರಾರಂಭವಾಗಿ ಅಲ್ಲಿಂದ ಕುಣಿತ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಂದು ಮನೆಗೆ ಹೋಗುವಂಥದ್ದು ಅಲ್ಲಿ ಪ್ರತಿಯೊಂದು ಮನೆಯಿಂದಲೂ ನಾವು ಯಾವುದು ಪ್ರೀತಿಯಿಂದ ಯಾರು ಏನಾದರೂ ದಾನವಾಗಿ ನೀಡ್ತಾರೆ, ತೆಂಗಿನಕಾಯಿ ಹಣ ಅವನ್ನೆಲ್ಲ ಪಡೆದುಕೊಂಡು ಇವತ್ತು ಶಿವರಾತ್ರಿ ಇರೋದ್ರಿಂದ ಇವತ್ತು ಮತ್ತು ನಾಳೆ ಎರಡು ದಿನ ಈ ಕಾರ್ಯಕ್ರಮ ಇರ್ತದೆ. ಮಾರನೇ ದಿನ ನಾಳೆ ಮಧ್ಯಾಹ್ನ ತನಕ ಬಂದು ನಾಳೆ ಮಧ್ಯಾಹ್ನ ಇಲ್ಲಿ ಬಂದು ಪುನಃ ಮತ್ತು ಇಲ್ಲಿ ಯಾರು ಮೂಲ ಬಂಡ್ರ ಮನೆಯಲ್ಲಿ ಬಟ್ಟೆಯನ್ನು ಏನು ಹೊಸದಾಗಿ ಧರಿಸ್ಕೊಂಡು ಹೋಗಿರ್ತಾರೆ ಅಲ್ಲಿಯೇ ಬಂದು ಬಟ್ಟೆಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅಂದರೆ ಹೊಸ ಈ ಒಂದು ಆಚರಣೆ ಏನಿದೆ ಇಲ್ಲಿಗೆ ಇವತ್ತೊಂದು ಸಂಪ್ರದಾಯ ಕೊನೆಗೊಳ್ತದೆ. ಈ ಶಿವರಾತ್ರಿ ಹಬ್ಬವು ಬಂಡ ಸಮಾಜದ ಪ್ರಮುಖವಾಗಿದ್ದು ಬಂಡ ಸಮಾಜದ ಕುಲದೇವರಾದ ಶ್ರೀ ಕೋಕಿ ಮಹಾಸತಿಯ ಜಾತ್ರೆಯ ಪ್ರಯುಕ್ತ ಹಾಲಪ್ಪದ ಪ್ರಯುಕ್ತ ಪ್ರಥಮ ಬಾರಿಗೆ ಗುಳ್ಮಿಯವರಿಂದ ಒಂದು ಆ ಜಾತ್ರೆಯ ಗುಳ್ಮಿಯವರಿಂದ ಒಂದು ಡಕ್ಕೆ ಕುಣಿತ ಪ್ರಾರಂಭವಾಗುತ್ತದೆ. ಅದರ ನಂತರ ನಮ್ಮ ಶಿವರಾತ್ರಿ ಹಬ್ಬದಂದು ಬಂಡ ಸಮಾಜದವರು ಎಲ್ಲರೂ ಸೇರಿ ಮಾಡುವಂಥ ಒಂದು ಶಿವನ ಆರಾಧನೆ ಡಕ್ಕೆ ಕುಣಿತ ನಮ್ಮ ಈ ಯಳ್ಳುಡಿ ಕೌರ್ ಗ್ರಾಮದ ಗೊಂಡ್ರ ಮನೆಯಿಂದ ಪ್ರಥಮವಾಗಿ ಅವರು ಗೊಂಡ್ರ ಮನೆಯ ಸಮ್ಮುಖದಲ್ಲೇ ಗೊಂಡ್ರ ಮನೆಯಿಂದ ಪ್ರಥಮವಾಗಿ ಎಲ್ಲ ಶಿವನ ಆರಾಧನೆ ಮಾಡಿಕೊಂಡು ಡಕ್ಕೆ ಕುಣಿತ ಮಾಡಿ ಊರೂರಿಗೆ ಸುತ್ತಾಡ್ತೇವೆ. ಇದು ನಮ್ಮ ಸಮಾಜದ ಸಂಪ್ರದಾಯ ಬಂಡ ಸಮಾಜದ. ಇವತ್ತು ಸಾಯಂಕಾಲ 5 ಗಂಟೆಯಿಂದ ಹೊರಟಿದ್ರೆ ನಾಳೆ ಮಧ್ಯಾಹ್ನ 2 ಗಂಟೆ ಆಗುತ್ತದೆ ಮುಗಿಯೋದು. ಎಲ್ಲ ಮನೆಗೆ ಹೋಗಿ ನಮ್ಮ ಸಂಪ್ರದಾಯ ಏನಾದ್ಯೋ ಆಚಾರವೇನಾದ್ಯೋ ಅದನ್ನು ನಿಭಾಯಿಸ್ಕೊ ಬರ್ತೀವಿ.
ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಸಿದ್ಧ ದೇವಸ್ಥಾನದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇಲ್ಲಿಯ ತನಕ ಈ ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಜೈ ಶ್ರೀರಾಮ್.